ಕಲಾವಿದ್ರಿಂದ ಅಖಿಲ್ಗೆ ಪ್ರಾಣ ಗಂಡಾಂತರ ಇದೆ ಅಂತ ಹೆದರಿಸಿ ಶ್ಯಾಮ ಕಲಾವಿದೆ ಅನ್ನೋ ನಿಜನ ಹೊರಗ್ ಹಾಕಿ ಶ್ಯಾಮನ ಈ ಮನೆಯಿಂದ ಹೊರಗ್ ಹಾಕ್ಬೇಕು ಅನ್ಕೊಂಡೆ. ಆದ್ರೆ ಮಧ್ಯದಲ್ಲಿ ಗುರುಗಳು ದೋಷ ಪರಿಹಾರ ಹೇಳ್ಬಿಟ್ರು. ಆ ದೋಷ ಪರಿಹಾರ ಮಾಡಿ ಆ ಅಪಾಯ ಕಳೆದ್ರೆ ಆಮೇಲೆ ಅಖಿಲ್ಗೆ ಶ್ಯಾಮಂಗೆ ಶೋಭನ ಮಾಡ್ಬಿಡ್ತಾರೆ. ದೇವಸ್ಥಾನದಲ್ಲಿ ನಡೆಯೋ ಅಂತ ಆ ಮೃತ್ಯುಂಜಯ ಪೂಜೆ ನಡೆದಿರೋ ಹಾಗೆ ಮಾಡ್ಬೇಕು. ಎಸ್, ಆ ದೀಕ್ಷೆನ ನಿಲ್ಲಿಸ್ಬಿಟ್ರೆ ಆ ಪ್ರಾಣ ಗಂಡ ಅನ್ನೋ ಭಯ ಕಂಟಿನ್ಯೂ ಆಗ್ತಾನೆ ಇರತ್ತೆ. ಆಮೇಲೆ ಏನಾದ್ರೂ ಗಲಾಟೆ ಮಾಡಿ ಶ್ಯಾಮನ ಈ ಮನೆಯಿಂದ ಹೊರಗೆ ಹಾಕಿಸ್ಬೋದು. ಆದ್ರೆ ಹೇಗೆ ಹೇಗೆ ಆ ದೀಕ್ಷೆನ ನಿಲ್ಲೋ ಹಾಗೆ ಮಾಡ್ಬೇಕು? ಅಖಿಲ್ಗೆ ಪ್ರಾಣ ಗಂಡ ಅಂತ ತಪ್ಸೋ ದಾರಿನ ಗುರುಗಳು ಹೇಳಿದ್ರು ಕೂಡ ಐಶ್ವರ್ಯ ಮುಖದಲ್ಲಿ ಖುಷಿ ಕಾಣಿಸ್ಲಿಲ್ಲ. ಅಂದ್ರೆ ಅವಳು ಇವಾಗ್ಲೂ ಕೂಡ ಶ್ಯಾಮನ ಮನೆಯಿಂದ ಆಚೆ ಹಾಕೋ ಯೋಚನೆನಲ್ಲೇ ಇದ್ದಾಳೆ. ಅವಳೇನಾದ್ರೂ ಹಾಗೆ ಯೋಚನೆ ಮಾಡ್ತಾ ಇದ್ರೆ ಅವಳ ಜೊತೆ ಕೈ ಜೋಡಿಸಿ ಶ್ಯಾಮನ ಮನೆಯಿಂದ ಆಚೆ ಹಾಕೋದಿಕ್ಕೆ ನನಗೆ ಈಸಿ ಆಗತ್ತೆ. ಏನ್ ಐಶ್ವರ್ಯ, ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಅದು ಇದೆ, ಮೊನ್ನೆ ಶೋಭನದ ದಿನ ನಾನು ನೋಡ್ತಾನೆ ಇದ್ದೆ, ನಿನ್ನ ಮುಖದಲ್ಲಿ ಏನೋ ಚಿಂತೆ ಕಾಣಿಸ್ತಿದೆ. ಶ್ಯಾಮನ ಮನೆಯಿಂದ ಕಳಿಸ್ಬೇಕು ಅನ್ನೋ ಯೋಚನೆ ನಿನಗಿದೆ ಅಲ್ವಾ? ಶೋಭನ ಆಗೋದ್ರೆ ಅವಳನ್ನ ಕಳಿಸೋದು ಕಷ್ಟ ಆಗತ್ತೆ ಅನ್ನೋ ಚಿಂತೆ ನಿನಗಿದೆ ಅಂತ ನನಗ್ ಗೊತ್ತು. ಅದೇ ಆಗಿರ್ಬೇಕು, ಅದನ್ನ ಬಿಟ್ರೆ ಯೋಚನೆ ಮಾಡುವಂತ ವಿಷಯ ಇನ್ನೇನಿರುತ್ತೆ? ಹೌದು, ಆ ವಿಷಯನೇ. ನಿನ್ನ ಯೋಚನೆ ನೋಡಿನೇ, ಅದನ್ನ ಕಡಿಮೆ ಮಾಡೋ ದಾರಿ ಹೇಳಿ ನಿನ್ಗೆ ಹೆಲ್ಪ್ ಮಾಡೋಕ್ ಬಂದಿದ್ದೀನಿ ಐಶ್ವರ್ಯ. ಹೆಲ್ಪ್ ಮಾಡ್ತೀರಾ? ಹೌದು, ಗುರುಗಳು ಹೇಳಿರೋ ರೀತಿ ಆ ಮೃತ್ಯುಂಜಯ ದೀಕ್ಷೆ ನಡೆದಿರೋ ಹಾಗೆ ಮಾಡಿದ್ರೆ ನೀನ್ ಅನ್ಕೊಂಡಿರೋ ಹಾಗೆ ಶೋಭನ ಆಗಲ್ಲ. ಆಗ ನೀನ್ ಹೇಗಾದ್ರೂ ಮಾಡಿ ಶ್ಯಾಮನ ಮನೆಯಿಂದ ಹೊರಗಡೆ ಕಳಿಸಬಹುದು. ನಾನು ಮನಸ್ಸಲ್ಲಿ ಇದನ್ನೇ ಯೋಚನೆ ಮಾಡ್ತಿದ್ದೆ. ಅದು ಗೊತ್ತಿದ್ದು ನಿನ್ ಹತ್ರ ಬಂದಿರೋದು ಕಣೆ. ಆದ್ರೆ ಹೇಗೆ ಆ ದೀಕ್ಷೆನ ಹೇಗೆ ಭಗ್ನ ಮಾಡೋದು? ಹೇಗೆ ಅಂದ್ರೆ ಒಂದ್ ಐಡಿಯಾ. ಏನು? ಹೇಗಿದೆ? ಓಕೆ, ನೀವ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾಡ್ಬೇಕಾಗಿರೋದನ್ನ ಮಾಡಿ, ನಾನ್ ಮನೇಲೆ ಇದ್ದು ಇಲ್ಲಿ ಮಾಡ್ಬೇಕಾಗಿರೋದನ್ನ ಮಾಡ್ತೀನಿ. ದೀಕ್ಷೆ ನಿಂತ ಹೋಗುತ್ತೆ. ರುದ್ರಾಯ ನಮಃ. ಓಂ ಗುರುಗಳೇಶ್ವರಾಯ ನಮಃ. ಅವ್ರ ಕೈ ಕೊಡಿ. ಯಜಾಮಹೇ ಸುಗಂಧಿ ಪುಷ್ಟಿವರ್ಧನ ಗುರುವಾರುಕಮೇವ ಬಂಧನಾನ್ ಮುಕ್ಷೋರ್ಮುಕ್ಷೇಯಮಾಮೃತಾತ್. ಹರಿಃ ಓಂ ನಮಃ ಶಿವಾಯ. ಅಭಿಷೇಕ ಮುಗಿತಿದ್ದ ಹಾಗೆ ನಿಜವಾದ ಕತೆ ಶುರುವಾಗತ್ತೆ. ಓಂ ನಮಃ ಶಿವಾಯ. ಓಂ ರುದ್ರಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಅಭಿಷೇಕ ಪ್ರಿಯನೇ ನಮಃ. ಓಂ ರಾಜಾಧಿರಾಜಾಯ ಪ್ರಸಜ್ಜ ಸಾಹಿನೇ ನಮೋ ವಯಂ ವೈ ಈ ಶ್ರವಣಾಯ ಕುರ್ಮಹೇ. ಸಮೇ ಕಾಮಾಂ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಮಹಾರಾಜಾಯ ನಮಃ. ಅಭಿಷೇಕ ಎಲ್ಲ ಆಯ್ತು, ಈಗ ಗುರುಗಳನ್ನ ಕಳಿಸ್ಬೇಕು. ಅಕ್ಷತೆ ಹಾಕಿ. ಗುರುಗಳೇ, ತುಂಬಾ ಸುಸ್ತಾದಾಗ ಕಾಣ್ತೀರಾ.
ಹಾಲಾಗ್ಲಿ ಹಣ್ಣಾಗ್ಲಿ ಏನಾದ್ರೂ ತಂದ್ಕೊಡ್ಲಾ? ಇಂಥ ಕಾರ್ಯಕ್ರಮ ಮಾಡುವಾಗ ನಾನು ನೀರೊಂದನ್ನು ಬಿಟ್ಟು ಏನೂ ತಗೊಳಲ್ಲ ಅಂತ ನಿನಗೂ ಅದೆಲ್ಲ ಗೊತ್ತಿದೆಯಲ್ವಾ ಅಪ್ಪ? ಗೊತ್ತು ಗುರುಗಳೇ, ಆದ್ರೆ ಯಾಕೋ ಸುಸ್ತಾಗಿದ್ದೀರಲ್ಲ ಅಂತ. ಆತರ ಏನಿಲ್ಲ, ಸ್ವಲ್ಪ ಕುಡಿಯಕ್ಕೆ ನೀರ್ ತಂದ್ಕೊಟ್ರೆ ಸಾಕು. ಸರಿ ಗುರುಗಳೇ. ಓಂ ನಮ ಶಿವ ಶಿವಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಅಖಿಲ್, ಅಭಿಷೇಕ್ ಪೂರ್ತಿಯಾಗಿದೆ. ಈಗ ಉಳಿದಿರೋದು ಸಹಸ್ರ ಮೃತ್ಯುಂಜಯ ಜಪ. ಎದುರಿಗೆ ದೇವರನ್ನ ಇಟ್ಕೊಂಡು ಆಕಾಶ ಆರತಿ ಮಾಡೋದ್ ಯಾಕೆ ಅಂತ ತುಂಬಾ ಜನ ಅಂದ್ಕೋತಾರೆ. ನಮ್ಮ ಮೇಲಿರೋ ಲೋಕನ ಊರ್ಧ್ವ ಲೋಕಗಳು ಅಂತಾರೆ, ನಮ್ಮ ಕೆಳಗಡೆ ಇರೋ ಲೋಕಗಳನ್ನ ಅಧೋ ಲೋಕಗಳು ಅಂತಾರೆ. ಆಕಾಶಕ್ಕೆ ಆರತಿ ಮಾಡಿದ್ರೆ ಊರ್ಧ್ವ ಲೋಕದಲ್ಲಿರೋ ಮುಕ್ಕೋಟಿ ದೇವತೆಗಳಿಗೂ ಆರತಿ ಮಾಡದ ಹಾಗಾಗತ್ತೆ. ಅದಕ್ಕೆ ಹಾಗೆ ಆಕಾಶಕ್ಕೆ ಆರತಿ ಮಾಡೋದು. ಸರಿ ಪುರೋಹಿತ್ರೆ. ಈಗ ನಾನು ನಿಮಗೆ ಮೃತ್ಯುಂಜಯ ಮಂತ್ರ ಉಪದೇಶ ಮಾಡ್ತೀನಿ, ಅದನ್ನ ನೀವು 1000 ಸಲ ಜಪ ಮಾಡಬೇಕು. ಸರಿ ಪುರೋಹಿತ್ರೆ. ಅಮ್ಮ, ನಿಮ್ಮವರು ಆ ಜಪ ಮಾಡ್ತಾ ಇರ್ತಾರೆ, ನೀವು ಅಮ್ಮ ಅವರಿಗೆ ಕುಂಕುಮಾರ್ಚನೆ ಮಾಡಿ. ಆಯ್ತು ಪುರೋಹಿತ್ರೆ. ತಗೊಳಪ್ಪ, ಇಲ್ಬಾ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಮಿವ ಬಂಧನಾತ್ ಮೃತ್ಯುರ್ಮುಕ್ಷೀಯಮಾಮೃತಾತ್. ಏನ್ ಗುರುಗಳೇ, ನಿದ್ರೆ ಬರೋ ತರ ಇದೆ? ಯಾವತ್ತೂ ಇಲ್ಲ, ಇದ್ದಕ್ಕಿದ್ದ ಹಾಗೆ ಈ ರೀತಿ ಯಾಕೆ ನಿದ್ದೆ ಬರ್ತಾ ಇದೆ? ಮುಖ್ಯ ಕಾರ್ಯಕ್ರಮ ಅಷ್ಟಕ ಅಭಿಷೇಕ ಪೂರ್ತಿ ಆಯ್ತಲ್ಲ, ಜಪ ಅವರು ಮಾಡ್ಕೊಂತಾರೆ ಬಿಡಿ, ಆಕಾಶ ಆರತಿ ನಾನೇ ಮಾಡ್ತೀನಿ. ನೀವೀಗ ಹೋದ್ರು ಪರವಾಗಿಲ್ಲ ಗುರುಗಳೇ, ಹಾಯಾಗಿ ವಿಶ್ರಾಂತಿ ಮಾಡಿ. ಪರವಾಗಿಲ್ಲಪ್ಪ, ಹಾಗೆ ಮುಂದುವರಿಸ್ತೀವಿ. ಪರವಾಗಿಲ್ಲ ಪುರೋಹಿತ್ರೆ, ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಇಲ್ಲ ಅಖಿಲ್, ಆಕಾಶ ಆರತಿ ಕೂಡ ನಾನೇ ಮಾಡಿಸ್ತೀನಿ. ಹಾಗಾದ್ರೆ ಒಂದ್ ಕೆಲಸ ಮಾಡಿ ಗುರುಗಳೇ, ನೀವು ಹೋಗಿ ಅಲ್ಲಿ ರೆಸ್ಟ್ ರೂಮ್ ಅಲ್ಲಿ ಮಲ್ಗರಿ, ಜಪ ಪೂರ್ತಿ ಆದ್ಮೇಲೆ ನಾನೇ ಬಂದು ನಿಮ್ಮನ್ನ ಎಬ್ಬಿಸ್ತೀನಿ. ಹಾಗೇ ಮಾಡಿ ಪುರೋಹಿತ್ರೆ, ನೀವ್ ಹೋಗಿ ಮಲ್ಗಿರಿ, ಜಪ ಪೂರ್ತಿ ಆದ್ಮೇಲೆ ಅವ್ರು ಬಂದ್ ಎಬ್ಬಿಸ್ತಾರೆ. ಆಯ್ತಮ್ಮ. ನೋಡಪ್ಪ, ಇನ್ ನೀವು ಜಪ ಮಾಡೋಕೆ ಶುರು ಮಾಡಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಇನ್ನು ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಅಲ್ಲಿ ಮೃತ್ಯುಂಜಯ ದೀಕ್ಷೆ ನಡೀತಾ ಇದೆ ತಾನೆ, ಹೆದರ್ಕೋಬೇಡ. ಇದ್ದಕ್ಕಿದ್ದ ಹಾಗೆ ಅಖಂಡ ದೀಪ ಆರ್ ಹೋಗಿತ್ತು ರೀ. ನನ್ ಮನ್ಸಿ ಯಾಕೋ ಕೇಡನ್ನ ಶಂಕಿಸ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಏನು ಅಂತ ತಿಳ್ಕೊಳ್ಳೋದಕ್ಕೆ ಐಶ್ವರ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಐಶ್ವರ್ಯ ಹೋಗಿದ್ದಾಳ? ಹೌದು ರೀ. ಸರಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಅಲ್ಲೇನ್ ನಡೀತಿದೆ ಅಂತ ನಾನು ತಿಳ್ಕೊಂತೀನಿ, ಇರು. ದೀಕ್ಷೆಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇಬ್ರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಅನ್ಸುತ್ತೆ. ಹಾಗೆ ಆಗಿರುತ್ತೆ ರೀ. ಐಶ್ವರ್ಯ ಕೂಡ ಫೋನ್ ಟ್ರೈ ಮಾಡಿದಾಗ
ರಿಸೀವ್ ಮಾಡಿಲ್ಲ ಇವರು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನೀನು ನೆಮ್ಮದಿಯಾಗಿ ಜಪ ಮಾಡು. ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪರಿಸ್ಥಿತಿ ನೋಡ್ಕೊಂಡು ನಿನಗೆ ಫೋನ್ ಮಾಡ್ತೀನಿ. ಆಯ್ತು ರೀ, ಬೇಗ ಹೊರಡಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಒಂದ್ ನಿಮಿಷ ಮೇಡಮ್, ನೋಡ್ತೀನಿ. ಮಾನವ ಜೀವನ ಅನುಭವ ಸಾರಕ್ಕೆ ಕೃಷ್ಣ ಪರಮಾತ್ಮನೇ ಮೂರ್ತಿ ರೂಪವು. ಮಾನವ ಜೀವನ ಅನುಭವ ಸಾರಕ್ಕೆ ಕೃಷ್ಣ ಪರಮಾತ್ಮನೇ ಮೂರ್ತಿ ರೂಪವು. ಹೊರಡನು ಚಿಗುರಿಸು ಧೀರೋ ತಾತನು ವಾಸುದೇವನಲ್ಲಿ ಚಿತ್ತವನಿಟ್ಟು ಕೃಷ್ಣ ತತ್ವವೇ ಪ್ರೇಮ ತತ್ವವೆಂದು ಆರಾಧಿಸುವುದೇ ಆನಂದ ತತ್ವವು. ಮಾನವ ಜೀವನ ಅನುಭವ ಸಾರಕ್ಕೆ ಕೃಷ್ಣ ಪರಮಾತ್ಮನೇ ಮೂರ್ತಿ ರೂಪವು. ಏನಂತ ಗೊತ್ತಾಗ್ತಿಲ್ಲ ಮೇಡಮ್, ಮೆಕ್ಯಾನಿಕ್ ಬರ್ಬೇಕು. ಪ್ರಜ್ಞೆ ತಬ್ಬಿದ್ದು ಹೋಗಿದ್ದಾನೆ ಮಾವ. ಬೆಳಗಿನಿಂದ ಉಪವಾಸ ದೀಕ್ಷೆಯಲ್ಲಿ ಇದ್ನಲ್ಲ, ಬಹುಶಃ ಸುಸ್ತಾಗಿ ಬಿದ್ದೋಗಿರ್ತಾನೆ. ಕಂದ, ಅಖಿಲ್, ಅಖಿಲ್, ಅಖಿಲ್. ಅಯ್ಯೋ, ಈಗೇನ್ ಮಾಡೋದು ಮಾವ? ಆಕಾಶ ಆರತಿಗೆ ಟೈಮ್ ಆಗ್ತಿದೆ. ಆಕಾಶ ಆರತಿ ಮಾಡದೇ ಇದ್ರೆ ದೀಕ್ಷೆ ಪೂರ್ತಿ ಆಗಲ್ಲ. ಏನ್ ಮಾಡೋದೀಗ? ನೊಂದ್ಕೋಬೇಡಮ್ಮ, ದೀಕ್ಷೆ ಪೂರ್ತಿ ಮಾಡೋ ಭಾಗ್ಯ ಸದ್ಯಕ್ಕೆ ನಮ್ಗೆ ಇಲ್ಲ ಅನ್ಸುತ್ತೆ. ಏನಂದ್ರೆ ಕಾಫಿ. ರೀ, ಏನ್ರಿ ಹೀಗಿದ್ದೀರಾ? ಇನ್ನೂ ಸುಸ್ತು ಕಡಿಮೆ ಆಗಿಲ್ವಾ? ಸುಸ್ತು ಕಡಿಮೆ ಆಗಿದೆ ಶ್ಯಾಮ, ಆದ್ರೆ ಮನ್ಸೇ ಚೆನ್ನಾಗಿಲ್ಲ. ಮನ್ಸ್ ಚೆನ್ನಾಗಿಲ್ವಾ? ಯಾಕೆ? ಮೃತ್ಯುಂಜಯ ದೀಕ್ಷೆ ಭಗ್ನ ಆಗಿದ್ದಕ್ಕೆ,
ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ರೀ? ಅಲ್ಲ ಶ್ಯಾಮ, ನಿನಗೆ ನೋವು ಕೊಡ್ತಿರೋದಕ್ಕೆ ಫೀಲ್ ಆಗ್ತಾ ಇದೆ ಅಷ್ಟೆ. ನೀವು ನನಗ್ ನೋವು ಕೊಡ್ತಾ ಇದ್ದೀರಾ? ಹೌದು, ನೋವು ಕೊಡ್ತಾ ಇದ್ದೀನಿ. ನೀನ್ ಸಿಂಗರ್ ಆಗಿ ಹುಟ್ಟಿದ್ದಕ್ಕೆ ನಿನಗೆ ಸಂತೋಷ ಅಲ್ವಾ? ಸಂತೋಷನೇ. ಕಲಾವಿದರಿಂದ ನನಗೆ ಗಂಡಾಂತರ ಇದೆ ಅಂತ ತಿಳಿದಾಗಿಂದ ನೀನ್ ಸಿಂಗರ್ ಆಗಿದ್ದಕ್ಕೆ ನೊಂದ್ಕೋತಿದ್ಯಾ ಅಲ್ವಾ? ನಿನ್ನಿಂದ ನನಗೆ ಯಾವ ಅಪಾಯ ಆಗುತ್ತೋ ಅಂತ ನೊಂದ್ಕೊಂಡು ಭಯ ಪಡ್ತಾ ದಿನ ಕಳೀತಿದ್ಯಾ ಅಲ್ವಾ? ಅಂದ್ರೆ ಒಂದ್ ರೀತಿಲಿ ನಿನ್ ನೋವಿಗೆ ನಾನೇ ಕಾರಣ ಅಲ್ವಾ? ನನ್ ಜಾತಕದಿಂದಾನೇ ಅಲ್ವಾ ನೀನ್ ಕಲಾವಿದೆ ಆಗಿದ್ದಕ್ಕೆ ನೊಂದ್ಕೋತಾ ಇರೋದು? ಅದೇ ನನಗೆ ನೋವಾಗ್ತಿದೆ. ಯಾವ ಕಲಾವಿದೆಗಾದರೂ ಕಲೆ ಅನ್ನೋದು ಒಂದು ವರ. ಅರ್ಥ ಮಾಡ್ಕೋಬೇಕಾಗಿರೋದು ನೀನಪ್ಪ. ಶ್ಯಾಮ ನಿನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ, ನೀನೇ ಶ್ಯಾಮನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆ ಕೃಷ್ಣ ನಿಮ್ಮಿಬ್ಬರನ್ನು ಸೇರಿಸಿದ್ದು ದೂರ ಆಗೋಕಲ್ಲಪ್ಪ. ಶ್ಯಾಮಂಗೆ ಒಳ್ಳೆ ಧ್ವನಿ ಕೊಟ್ಟಿರೋದು ಹೀಗೆ ಸುಮ್ಮನೆ ಇರೋದು ಕೂಡ ಅಲ್ವಲ್ಲ ಡ್ಯಾಡಿ. ಶ್ಯಾಮನ್ ಧ್ವನಿ ಯಾಕೆ ಸುಮ್ಮನೆ ಇರಬೇಕು? ಯಾಕೆ ಸುಮ್ಮನೆ ಇರಬೇಕು? ಮಾವ ಬಂದ್ಮೇಲೆ ಖಂಡಿತವಾಗ್ಲೂ ಇದಕ್ಕೊಂದು ಪರಿಹಾರ ಹೇಳ್ತಾರೆ. ಅದು ಮಾಡಿದ್ರೆ ಜಾತಕದಲ್ಲಿರೋ ದೋಷ ಹೋಗುತ್ತೆ. ದೋಷ ಹೋಯ್ತು ಅಂದ್ರೆ ಶ್ಯಾಮ ಹಾಯಾಗಿ ಹಾಡೇಳ್ಬೋದು. ಆಗ ನಿಮ್ಮ ಮಮ್ಮಿ ಕೂಡ ಸಂತೋಷ ಆಗುತ್ತೆ. ಏನೋ ಡ್ಯಾಡಿ, ಹಾಗಾಗತ್ತೆ ಅನ್ನೋ ನಂಬಿಕೆನೆ ಇಲ್ಲ. ಹಾಗಾಗೋದೇ ಆಗಿದ್ರೆ ಮೊನ್ನೆ ಮೃತ್ಯುಂಜಯ ದೀಕ್ಷೆ ಸರಿಯಾಗಿ ಪೂರ್ತಿ ಆಗ್ತಿತ್ತು, ಹಾಗೆ ಭಗ್ನ ಆಗ್ತಿರ್ಲಿಲ್ಲ. ಇಲ್ಲ ಅಖಿಲ್, ಒಂದು ಸಲ ಹಾಗಾಯ್ತು ಅಂದಿದ್ದಕ್ಕೆ ಪ್ರತಿ ಸಾರಿ ಹಾಗಾಗೋಕಾಗಲ್ಲಪ್ಪ. ಹಾ, ನೀನು ತುಂಬಾ ವೀಕ್ ಆಗಿದ್ಯಾ, ಮೆಂಟಲಿನೂ ನೀನು ತುಂಬಾ ವೀಕ್ ಆಗಿದ್ಯಾ. ಹೀಗೆ ವೀಕ್ ಆಗಿರುವಾಗ ಯೋಚನೆ ಮಾಡಿದ್ರೆ ಇಂಥ ಆಲೋಚನೆಗಳೇ ಬರೋದು. ನನ್ನ ಮಾತು ಕೇಳು, ಸದ್ಯಕ್ಕೆ ಈಗ ಶ್ಯಾಮನ್ ಬಗ್ಗೆ, ಶ್ಯಾಮನ್ ಹಾಡ್ ಬಗ್ಗೆ ಏನು ಯೋಚನೆ ಮಾಡಬೇಡ. ನಿಮ್ ತಾತ ಬಂದಿದ ತಕ್ಷಣ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ, ಸರಿನಾ? ಸರಿ ಡ್ಯಾಡಿ. ಎಷ್ಟೇ ಆದ್ರೂ ಹೊಸ ಸೊಸೆ, ಮುದ್ದಿನ ಮೂರನೇ ಸೊಸೆ, ಅದಕ್ಕೆ ಸ್ಪೆಷಲ್ ಆಗಿ ಮಾಡಿಸಿರ್ಬೇಕು ಅತ್ತೆ. ಹಾಗೇನಿಲ್ಲ ಐಶ್ವರ್ಯ, ನನ್ಗೆ ಮೂರ್ ಜನ ಸೊಸೆ ಅಂದ್ರೂ ಒಂದೇ ಸಮ. ಈ ಡಿಸೈನ್ ಶ್ಯಾಮಂಗೆ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಹೀಗ್ ಮಾಡಿಸಿದೀನಿ. ನಿಮ್ಗದಿಷ್ಟ ಆಗಿದ್ರೆ ನೀವೇ ತಗೊಳ್ಳಿ ಅಕ್ಕ. ಅಗತ್ಯ ಇಲ್ಲ, ನಾನೇನೋ ಮಾತಿಗೆ ಹೇಳ್ದೆ ಅಷ್ಟೆ. ನನಗ್ ಮಾಡಿಸ್ಕೊಟ್ಟಿರೋ ಈ ಸರ ಕೂಡ ತುಂಬಾನೇ ಚೆನ್ನಾಗಿದೆ. ಅಂದ್ರೆ ನನ್ ಸರ ಹಿಡಿಸ್ಲಿಲ್ವಾ ನಿನ್ಗೆ? ಇಲ್ಲ ಅಕ್ಕ, ಇದು ಇಷ್ಟ ಆಯ್ತು. ನಿನಗಿಷ್ಟ ಆಯ್ತಾ ಶ್ಯಾಮ? ನಂಗೆ ತುಂಬಾ ಇಷ್ಟ ಆಯ್ತು ಅತ್ತೆ, ತಗೊಳ್ಳಮ್ಮ. ಇಷ್ಟ ಆಗದೆ ಏನಾಗತ್ತೆ? ನಿಮ್ ಸೆಲೆಕ್ಷನ್ಗೆ ನಾವ್ ವಿರುದ್ಧವಾಗಿ ಮಾತಾಡಕ್ಕಾಗತ್ತಾ? ಅದು ತೊಡೋ ಬಟ್ಟೆ ಆಗಿರ್ಲಿ ಇಲ್ಲ ಹಾಕೊಳ್ಳೋ ಒಡವೆ ಆಗಿರ್ಲಿ, ನೀವ್ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ಎರಡನೇ ಮಾತೇ ಇಲ್ಲ. ಈ ಒಡವೆಗಳೆಲ್ಲ ನೀವ್ ಅನ್ಕೊಂಡಾಗೆ ಬಂದಿದ್ಯಲ್ವೇನಮ್ಮ? ನಿಮ್ಗೆ ಇಷ್ಟ ಆಯ್ತಾ? ಹಾ, ಇಷ್ಟ ಆಗಿದೆ. ಈಗ ನಾನು ಹೊರಡ್ತೀನಮ್ಮ. ಸರಿ.
ಇನ್ನು ಈ ಮನೆಗೆ ವೈಷ್ಣವಿ ಯಾವತ್ತು ದುಡ್ಡುಗೋಸ್ಕರ ಬರಲ್ಲ. ಇಲ್ಲಿ ಶ್ಯಾಮ ತಮ್ಮನ ಆಪರೇಷನ್ಗೆ ಅಂತ ದುಡ್ಡು ಕೇಳಲ್ಲ. ಎಸ್, ಏನು ಅಮ್ಮ ಹೀಗ್ ಬಂದು ಹಾಗ ಹೊರಟಿದೀಯ? ಇನ್ನೊಂದ್ಸಾರಿ ಬಂದಾಗ ನಿನ್ ಗಂಡನ್ನು ಕರ್ಕೊಂಡ್ ಬಾ, 4 ದಿನ ಇದ್ದು ಹೋಗ್ಬಹುದು. ಸರಿ ಅತ್ತೆ. ಅತ್ತೆ? ಅತ್ತೆ ಏನಮ್ಮ? ನನ್ ಸರದ ಹುಕ್ ಹೋಗ್ಬಿಟ್ಟಿದೆ ಅತ್ತೆ. ಶ್ಯಾಮ, ನಿನ್ ಸರ ಚೆನ್ನಾಗೇ ಇದೆ ಅಲ್ವಾ? ಅದ್ರ ಹುಕ್ಕೇನು ಆಗಿಲ್ಲ ಅಲ್ವಾ? ಸರಿಯಾಗೇ ಇದೆ ಅಕ್ಕ. ಅಕ್ಕ, ನಿನ್ ಸರ ಎಲ್ಲಿ? ಅದ್ರ ಹುಕ್ ಹೇಗಿದೆ ನೋಡೋಣ. ರೂಮ್ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಶ್ಯಾಮ, ಹೋಗಿ ಸರ ತಗೊಂಡ್ ಬಾ. ಸರಿ ಅಕ್ಕ. ಯಾವಾಗ್ಲೂ ಒಡವೆನ ಚೆನ್ನಾಗ್ ಮಾಡೋ ಆ ಸೇಟು ಈ ಸಲ ಏನು, ಯಾಕ್ ಈ ತರ ಮಾಡ್ಕೊಟ್ಟಿದಾರ ಅವರು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಈ ಸಲ ಬೇರೆ ಕಡೆ ಮಾಡಿಸೋಣ ಅತ್ತೆ. ನೀವ್ ಸೀರೆ ಕೊಡಿ. ಇದೆಲ್ಲ ಈಗ ಯಾಕತ್ತೆ? ಅಪರೂಪಕ್ಕೆ ನಮ್ ಮನೆಗ್ ಬಂದಿದೀಯ, ಕನಿಷ್ಠ ಪಕ್ಷ ಸೀರೆ ಕೂಡ ಕೊಡದೆ ಹೇಗಮ್ಮ ಕಳ್ಸಕ್ಕಾಗತ್ತೆ? ಸುಮಂಗಲಿ ಭವ. ಅಕ್ಕ, ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಸರ ಇಲ್ಲ ಅಕ್ಕ. ಸರನಾ ವೈಷ್ಣವಿ ವೈಷ್ಣವಿ ಕುತ್ತಿಗೆಗೆ ಹಾಕೊಂಡಿದ್ಲ? ಹಾಕೊಂಡಿದ್ಲೋ ಇಲ್ವೋ ಅವಳನ್ನ ಕೇಳಿ ಅತ್ತೆ. ಹೇಳು, ಈ ಸರ ನೀನ್ ಹಾಕೊಂಡಿದ್ಯಾ? ಅಂದ್ರೆ ಅತ್ತೆ, ಅದು ಹಾಕೊಂಡಿದ್ಯಾ ಇಲ್ವಾ? ಹಾಕೊಂಡಿದ್ದೆ ಅತ್ತೆ. ವೈದೇಹಿ, ಏನಿದು ಈ ಸರನ? ಮನೆ ಸೊಸೆ ಬಿಟ್ರೆ ಬೇರೆ ಯಾರು ಹಾಕ್ಬಾರ್ದು ಅಂತ ನಿನಗೆ ಗೊತ್ತಲ್ವಾ? ಹಾಗಿದ್ಮೇಲೆ ನಿನ್ ತಂಗಿಗೆ ಯಾಕೆ ಕೊಟ್ಟೆ? ನಾನ್ ಕೊಡ್ಲಿಲ್ಲ ಅತ್ತೆ, ಡ್ರೆಸ್ಸಿಂಗ್ ಟೇಬಲ್ ಮೇಲಿತ್ತು, ಅವಳಗ್ ಗೊತ್ತಿಲ್ಲದೆ ತಗೊಂಡ್ ಹಾಕೊಂಡಿದ್ಲು. ಅವಳಗ್ ಗೊತ್ತಿಲ್ಲದೆ ಹಾಕೊಂಡ್ಲು, ಅದು ಓಕೆ. ಆದ್ರೆ ನಿನಗ್ ಗೊತ್ತಲ್ವಾ ಅಕ್ಕ, ಈ ಸರನ ನೀನು ನಿನ್ ತಂಗಿಗೆ ಯಾಕ್ ಕೊಟ್ ಕಳಿಸ್ತಿದ್ಯಾ? ನಾನ್ ಕೊಡ್ಲಿಲ್ಲ. ನೀನ್ ಕೊಡ್ಲಿಲ್ವಾ ಅಂದ್ರೆ ಅವಳೇ ಆ ಸರನ ತಗೊಂಡು ತನ್ ಬ್ಯಾಗ್ ಅಲ್ಲಿ ಇಟ್ಕೊಂಡ್ಲ? ಈ ದುಡ್ಡನ್ ಕೂಡ ಅವಳೇ ತಗೊಂಡ್ ಬ್ಯಾಗ್ ಅಲ್ಲಿ ಇಟ್ಕೊಂಡ್ಲ? ಅಂದ್ರೆ ಇವಳ್ ನಮ್ ಮನೇಲಿ ಕಳ್ತನ ಮಾಡಕ್ ಬಂದಿದ್ದಾಳ? ಚೇಚೆ, ಅವಳ ಯಾಕ ಹಾಗ ಮಾಡ್ತಾಳಕ್ಕ? ಮತ್ ಯಾಕ ಹೀಗ್ ಮಾಡ್ತಾಳೆ ಶ್ಯಾಮ? ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಸರ, ಬೀರೋಲಿದ್ದ ದುಡ್ಡು, ವೈಷ್ಣವಿ ಹ್ಯಾಂಡ್ ಬ್ಯಾಗ್ ಒಳಗೆ ಹೇಗ್ ಬರುತ್ತೆ? ಯಾಕ ಮಾತಾಡ್ತಿಲ್ಲ ವೈದೇಹಿ? ನಿನ್ ತಂಗಿ ಹ್ಯಾಂಡ್ ಬ್ಯಾಗ್ ಅಲ್ಲಿ ಸರ ದುಡ್ಡು ಹೇಗ್ ಬಂತು? ನನ್ ತಂಗಿ ಹಾಗ್ ಕಳ್ತನ ಮಾಡುವಂತ ಹುಡುಗಿ ಅಲ್ಲ ಅತ್ತೆ. ಅಂದ್ರೆ
ನೀನೆ ನಿನ್ ತಂಗಿಗೆ ಕೊಟ್ಟೆ ಅಂತಾಯ್ತು. ಕೊಟ್ರು ಓಕೆ ಅಕ್ಕ, ತಪ್ಪೇನಿಲ್ಲ. ಹೆತ್ತ ಮನೆಯವರು ಕಷ್ಟದಲ್ಲಿರುವಾಗ ಅತ್ತೆ ಮನೆಯವ್ರ ದುಡ್ಡು ಕೊಡಬಹುದು, ತಪ್ಪೇನಿಲ್ಲ. ಆದ್ರೆ ಯಾವುದಕ್ಕಾದ್ರೂ ಒಂದು ಮಿತಿ ಅಂತ ಇರುತ್ತಲ್ಲ. ನೀನ್ ಆಣೆ ಮಾಡೋದೇನೆ? ನನ್ ತಂಗಿ ಎಂತವಳು ಅಂತ ನನಗ್ ಗೊತ್ತಿಲ್ವಾ? ನನ್ ತಂಗಿ ಅನ್ಮಾನ್ಸೋದು ಅಂದ್ರೆ ನನ್ನೇ ನಾನು ಅನ್ಮಾನ್ಸ್ದ ಹಾಗೆ. ಅಕ್ಕ, ವೈಷ್ಣವಿ ಸುಮ್ನಿರಮ್ಮ ಸುಮ್ನಿರು, ಹೀಗಾಗಿರೋದ್ರಿಂದ ಖಂಡಿತ ಏನಾದ್ರೂ ಒಂದ್ ಕಾರಣ ಇರಲೇಬೇಕು ಅಕ್ಕ. ಅದೇನು ಅಂತ ನಿಧಾನವಾಗಿ ಹೊರಗಡೆ ಬರುತ್ತೆ. ನಡೆದಿದ್ದೆಲ್ಲ ಮನ್ಸಲ್ಲಿ ಇಟ್ಕೊಳ್ದೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ವೈಷ್ಣವಿ, ಇಲ್ಲಿ ನಡೆದಿರೋ ವಿಷಯನ ಮಾತ್ರ ಅಮ್ಮಂಗೆ ಅಪ್ಪಂಗೆ ಹೇಳ್ಬೇಡ, ಅವ್ರು ತುಂಬಾ ನೋಂದ್ಕೊಳ್ತಾರೆ. ಅಳ್ಬೇಡ ವೈಷ್ಣವಿ, ಬಾಯ್. ಕೃಷ್ಣನ್ ದಯೆಯಿಂದ ಅಪಾಯ ತಪ್ತಮ್ಮ. ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರೋದ್ರಿಂದ ಪರಿಸ್ಥಿತಿ ಸರಿ ಹೋಯ್ತು. ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟ್ರೆ ಹೇಳಿದ್ರಲ್ವಮ್ಮ. ಸಮಯಕ್ಕೆ ದೇವ್ರಾಗ್ ಬಂದು ಇವ್ರನ್ನ ಕಾಪಾಡಿದ್ರು. ಅಳಿಯನ್ರಾಗಿರೋದ್ರಿಂದ ಕೈ ಮುಗಿದ್ರೆ ಆಯಸ್ ಕಡಿಮೆ ಆಗುತ್ತೆ ಅಂತ ಸುಮ್ಮನೆ ಇದ್ದೀನಿ. ಹಿಂದೆ ಹೋಗಿದ್ರೆ ನನ್ ಮಾಂಗಲ್ಯ ಕಾಪಾಡಿದ್ ನಿಮ್ಗೆ ಕೈ ಮುಗಿದು ನಮಸ್ಕಾರ ಮಾಡ್ತಿದ್ದೆ. ಅಯ್ಯಯ್ಯೋ, ಇದೇನ್ ಮಾತು ಅತ್ತೆ? ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ. ನಮ್ಮ ಅದೃಷ್ಟ ಚೆನ್ನಾಗಿರೋದ್ರಿಂದ ಮಾವ ಬೇಗ ಸುಧಾರಿಸ್ಕೊಂಡ್ರು. ಇದೆಲ್ಲದಕ್ಕೂ ಕಾರಣ ಆಗಿರೋ ಗೌರಮ್ಮನ್ ಮಾತ್ರ ಸುಮ್ಮನೆ ಬಿಡಬಾರದು. ಶ್ಯಾಮ ಬಾ, ಅವ್ರ ಹತ್ರ ಹೋಗಿ ಮಾತಾಡೋಣ, ನಡಿ. ಏನಂದ್ರೆ